ವೇದಿಕೆ ಮೇಲಿರುವ ಸರ್ವ ಪೂಜ್ಯರಲ್ಲಿ ನಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಈಗ ನಾವು ಮಾಡಬೇಕಾದ ಕೆಲಸ ಏನು ಅಂತಂದ್ರೆ, ಈಗ ತಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಗಟ್ಟಿಯಾಗಿ ರಾಷ್ಟ್ರೀಯ ಬಸವ ಸೈನ್ಯವನ್ನ ಕಟ್ಟಬೇಕಿದೆ. ನಾವು ಈ ರಾಷ್ಟ್ರೀಯ ಬಸವ ಸೈನ್ಯವನ್ನ ಕಟ್ಟಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರೂಪುರೇಷೆಗಳನ್ನ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಎಲ್ಲ ವಿಷಯಗಳನ್ನು ತಿಳಿಸ್ತಾರೆ. ನಾವು ಒಂದು ತಿಳ್ಕೊಳ್ಬೇಕು, ನೀವು ಮನೆ ಮನೆಗಳಿಗೆ ಊರು ಊರೊಳಗಡೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮೊದಲು ನಿಮ್ಮ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕುವಂತ ಕೆಲಸ ಕಾರ್ಯಗಳನ್ನು ಮೊದಲು ಹಾಕಬೇಕು. ಎರಡನೆಯದು ಮುಖ್ಯವಾಗಿ ನೀವೆಲ್ಲರೂ ಪ್ರತಿದಿನ ಐದೈದು ವಚನಗಳನ್ನು ಓದಲೇಬೇಕನ್ನತಕ್ಕಂಥ ಸಂಕಲ್ಪಗಳನ್ನು ಮಾಡತಕ್ಕಂಥದ್ದು. ಹೀಗಾಗಿ ತಾವೆಲ್ಲರೂ ಸಹ ಬಹಳ ಅಭಿಮಾನದಿಂದ ಆಗಮಿಸಿದಿರಿ. ಈ ಹೋರಾಟ ಬಹಳ ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ನಾವು ನೀವೆಲ್ಲರೂ ಐದನೆಯ ತಾರೀಕಿನ ದಿವಸ ಹುಬ್ಬಳ್ಳಿಯಲ್ಲಿ ಸೇರೋಣ, 28ಕ್ಕೆ ಚಿತ್ರದುರ್ಗದಲ್ಲಿ ಸೇರೋಣ, ಬೆಂಗಳೂರಿನಲ್ಲಿ ಸೇರೋಣ. ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಸಹ ಇನ್ನು ನೀವ್ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಇನ್ನ ಮೇಲೆ ನಿಮ್ಮ ಧರ್ಮಗುರು ಯಾರು ಅಂತಂದ್ರೆ ಈ ಛೋಟ ಮೋಟ ಸ್ವಾಮಿಗಳನ್ನ ಗುರುಗಳು ಅಂತ ಹೇಳಬಾರ್ದು. ನಮ್ಮ ಧರ್ಮಗುರು ಯಾರು ಅಂತಂದ್ರೆ ಬಸವಣ್ಣನವರೇ ನಮ್ಮ ಧರ್ಮಗುರು. ಊರಿಗೊಬ್ಬ ಛೋಟ ಮೋಟ ಸ್ವಾಮಿಗಳು ಇಲ್ದಿರೋದ್ರೆ ಹೇಳಿಕೆ ಕೊಡ್ತಾವ, ಅದ್ರ ಕಡೆ ಗಮನ ಕೊಡಕ್ ಹೋಗಬೇಡ್ರಿ. ಯಾರು ನಿಮ್ಮ ಗುರು ಯಾರು? ನಮ್ಮ ಧರ್ಮಗುರು. ಈ ರೀತಿಯಾದನೇ ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆತನಗಳಿಗೆ, ನಿಮ್ಮ ಊರುಗಳಲ್ಲಿ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಬೇಕು, ಎಲ್ಲ ಸ್ವಾಮಿಗಳನ್ನು ಗೌರವಿಸಬೇಕು. ಆದರೆ ನಮ್ಮ ಧರ್ಮಗುರು ಯಾರು ಅಂತ ಹೇಳಿದ್ರೆ ಬಸವಣ್ಣನವರೇ ಅನ್ನತಕ್ಕಂಥದ್ದು ತೀರ್ಮಾನ ಮಾಡಬೇಕು. ಎರಡನೆಯದಾಗಿ ಯಥೇಚ್ಛವಾಗಿ ನಮ್ಮಲ್ಲಿ ಯುವಕರಲ್ಲಿ ಒಂದು ವಿನಂತಿ, ಈ ಗುಡಿ ಗುಂಡಾರಗಳಿಗೆ ಹೋಗುವುದನ್ನು ಬಿಡಬೇಕು, ಗಣಪತಿಗಳನ್ನು ಕೂರಿಸುವುದನ್ನು ಬಿಡಬೇಕು, ಮುಂದೆ ಈ ಅಯ್ಯಪ್ಪ ಜಯ್ಯಪ್ಪ ಬರ್ತಕ್ಕಂಥ ಆಚರಣೆ ಬಿಡಬೇಕು, ಲಿಂಗ ಪೂಜೆ ಒಂದೇ ಮಾಡಿಕೊಳ್ಳಬೇಕನ್ನತಕ್ಕಂಥದನ್ನು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಹೋರಾಟವನ್ನು ಮುಂದುವರೆಸಿದರೆ ನಾವೆಲ್ಲರೂ ಚೆನ್ನಾಗಿ ಬರ್ತೇವೆ. ತಾವೆಲ್ಲರೂ ಅಭಿಮಾನದಲ್ಲಿ ಇಟ್ಟು ಮಾತನಾಡಿಸಿದ್ದಕ್ಕಾಗಿ ಮತ್ತು ಕಾರ್ಯಕರ್ತರು ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ.